1800 ನಾಲ್ಕನೇ ಕಾಲಘಟ್ಟದಲ್ಲಿ ಈ ರಾಬರ್ಟ್ ಮೋರಿಸನ್ ಎಂಬುವನು ಕೂಡ ಚೀನಾ ದೇಶಕ್ಕೆ ಸುವಾರ್ತೆಗಾಗಿ ಇವನು ತನ್ನ ದೇಶವನ್ನು ಬಿಟ್ಟು ಹೋಗುವವನಾಗಿದ್ದಾನೆ. ಈ ಚೀನಾ ದೇಶದಲ್ಲಿ ಆಗಿನ ಕಾಲದಲ್ಲಿ ಆ ರಾತ್ರಿ ದೇವರನ್ನ ನಂಬಿದವರು ಬಂದು ಸೇವೆ ಸುವಾರ್ತೆಯನ್ನ ಸಾರ್ತಾ ಇದ್ದಾನೆ ಎಂಬುದಾಗಿ ಗೊತ್ತಾಗ್ತಾ ಇರುವುದಾದ್ರೆ ಅವರಂತವ್ರನ್ನ ಎಡ್ಡು ಹೊಡೆದು ಬಡ್ದು ಬೇಕಾದ್ರೆ ಚಳಿಗೆ ಹಾಕುತ್ತಿದ್ರು. ಇನ್ನೂ ಅನೇಕ ಕ್ರೂರವಾದವ್ರ ಕೈಗೇನಾದ್ರೂ ಸಿಕ್ಬಿಟ್ಟುವುದಾದ್ರೆ ಆ ಗೌರ್ಮೆಂಟ್ ಅವ್ರಿಗೇನಾದ್ರೂ ಗೊತ್ತಾಗಿದ್ರೆ ಅಂಥವ್ರನ್ನ ಎಳ್ದು ಕತ್ತು ಕುಯ್ದೆ ಅವ್ರನ್ನ ಸಾಯಿಸಿ ಬಿಡುತ್ತಿದ್ರು. ಈ ರೀತಿಯಾದಂಥ ರೂಲ್ಸ್ ಆಗಿನ ಕಾಲದಲ್ಲಿ ಚೀನಾ ದೇಶದಲ್ಲಿ ಇತ್ತು. ಆಮೇಲೆ ಆಗಿನ ಕಾಲದಲ್ಲಿ ಒಂದು ಪೀಪಲ್ ಚೀನಾ ದೇಶದಲ್ಲಿ ಹೋಗ್ಬೇಕಂದ್ರೆ ಅದು ಬಹಳ ಕಠಿಣವಾದ ಕಾರ್ಯ. ಇವನು ಮಾರಿಸನ್ ಇಂಗ್ಲೆಂಡ್ ದೇಶದವನಾಗಿದ್ದಾನೆ. ಇಂಗ್ಲೆಂಡ್ ದೇಶದಿಂದ ಇವನು ಹೋಗುವುದು ಚೀನಾ ದೇಶಕ್ಕೆ ಆಗಿನ ಕಾಲದ ಪ್ರಯಾಣ ಬಹಳ ಕಷ್ಟದ ಪ್ರಯಾಣ. ಒಂದು ಹಡಗಿನ ಪ್ರಯಾಣ ಇಲ್ಲದಿದ್ರೆ ಕತ್ತೆ ಮೇಲೂ ಕುದುರೆ ಮೇಲೂ ಹೇಳ್ತವಾಗಿ ಅವು ಇಲ್ಲದೆ ಇರೋರಂತೂ ನಡ್ಕೊಂಡೇ ಹೋಗಬೇಕಾದಂತ ಸನ್ನಿವೇಶ. ಆ ದೇಶದಿಂದ ಈ ದೇಶದ ಮಧ್ಯದಲ್ಲಿ ಅನೇಕ ದೇಶಗಳು ಬರ್ತವೆ. ಎಲ್ಲನ್ನ ಪ್ರಯಾಣ ಮಾಡುವಾಗ ಯಾವ ಕಡಲಿ ಯಾವ ಪ್ರಾಣಿ ಯಾರನ್ನ ಹೆಂಗೆ ಬೇಟೆಯಾಡಿ ಸಾಯಿಸುತ್ತೋ ಗೊತ್ತಿಲ್ಲ. ಎಲ್ಲಿ ಊಟ ಮಾಡಬೇಕು ಗೊತ್ತಿಲ್ಲ. ಎಲ್ಲಿ ರಾತ್ರಿ ಆದರೆ ಮಲಗಬೇಕು ಗೊತ್ತಿಲ್ಲ. ಎಲ್ಲಿ ಬೆಳಗಿನ ಊಟ ತಿಂಡಿ ತಿನ್ನಬೇಕು ಗೊತ್ತಿಲ್ಲ. ಆಮೇಲೆ ಹಾಲೆಲ್ಲಿಯಾ ಈಗಿನ ಕಾಲದವ್ರೆ ಸೇವೆಗೆ ಹೋಗ್ರಪ್ಪ ಸುಭಾಷೆಗೆ ಹೋಗ್ರಪ್ಪ ಅಂದರೆ ಎಲ್ಲದೇ ಇರೋ ಪ್ರಶ್ನೆಗಳೆಲ್ಲ ಕೇಳ್ಕೊಂಡು ಸಭೆಯಲ್ಲಿ ಬಿದ್ದಿರ್ತಾರೆ. ಆದರೆ ಆಗಿನ ಕಾಲದಲ್ಲಿ ದೈವ ಮಕ್ಕಳು ಮಿಷನರೀಸ್ಗಳು ಇವರೆಲ್ಲರೂ ಆಗಿನ ಕಾಲದಲ್ಲಿ ಅನೇಕ ಪ್ರಯಾಸ ಪಟ್ಟು ತಮ್ಮ ದೇವರಿಗಾಗಿ ಅವರ ಸೇವೆಯನ್ನು ಮಾಡುವುದಕ್ಕಾಗಿ ಎದ್ದು ನಿಂತವರು ಅಲ್ಲಿ ಈ ರಾಬರ್ಟ್ ಮಾರಿಸನ್ ಕೂಡ ಒಬ್ಬನಾಗಿದ್ದಾನೆ. ಇವನು ಕೂಡ ದೇವರ ಸೇವೆಗಾಗಿ ಇವನು ಚೀನಾ ದೇಶಕ್ಕೆ ಹೋಗುವವನಾಗಿದ್ದಾನೆ. ಅಲ್ಲಿ ಅನೇಕರಿಗೆ ಸೇವೆ ಸುವಾರ್ತೆಯನ್ನು ಸಾರುವವನಾಗಿ ಗುರುತಿಸಲ್ಪಡ್ತಾನೆ. ಇವನಿಗೆ ಬರೋದು ಕೇವಲ ಇಂಗ್ಲೀಷು. ಇಂಗ್ಲೆಂಡಲ್ಲಿ ಅಂದರೆ ಬ್ರಿಟಿಷ್ ಇಂಗ್ಲೀಷ್. ಆ ಇಂಗ್ಲೀಷ್ ಬಿಟ್ಟರೆ ಇನ್ನು ಚೀನಾ ದೇಶದಲ್ಲಿ ಇಂಗ್ಲೀಷ್ ಮಾತಾಡೋರೆ ಹುಡುಕಿದ್ರು ಒಬ್ಬನು ಸಿಗೋದೇ ಡೌಟೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಚೀನಾ ದೇಶದಲ್ಲಿ ಎಲ್ಲ ಚೀನಾ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಇರುತ್ತೆ. ಆದರೆ ಇವನಿಗೆ ಚೀನಾ ಲ್ಯಾಂಗ್ವೇಜ್ ಬರೋಣ, ಅವನ ದೇಶ ಇಂಗ್ಲೆಂಡ್ ದೇಶ ಓನ್ಲಿ ಬರೋದೆ ಅವನಿಗೆ ಓನ್ಲಿ ಇಂಗ್ಲೀಷ್ ಈ ಸ್ಪೀಕ್. ಹಾಗಾಗಿ ಇವನು ಚೀನಾ ದೇಶಕ್ಕೆ ಹೋದ್ಮೇಲೆ ಏನು ಮಾಡಬೇಕು? ಹಾಗೆ ಚೀನಾ ದೇಶದವರೊಟ್ಟಿಗೆ ಕೆಲವು ದಿನಗಳ ಕಾಲ ಕಲಿಯಲೇಬೇಕು. ಕಲ್ತ್ಕೊಂಡು ಅವ್ರ ಜೊತೆಗೆ ಮಾತನಾಡೋದನ್ನ ಕಲಿಯಲೇಬೇಕು. ಅದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ರಾಬರ್ಟ್ ಮೋರಿಸನ್ಗೆ. ಹಾಗಾಗಿ ಇವನು ರಾಬರ್ಟ್ ಮೋರಿಸನ್ ಚೀನಾದ ಜೊತೆಗೆ ಅಲ್ಲಿರುವ ಚೀನಾ ಜೊತೆಯಲ್ಲಿ ಕೆಲವು ದಿನಗಳ ಕಾಲ ಅವನು ಮಾತನಾಡುತ್ತಾ ಜೀವಿಸುವವನಾಗಿದ್ದಾನೆ. ಇದರ ಮುಖಾಂತರವಾಗಿ ಕೆಲವು ಜನರು ಅವನಿಗೆ ಪರಿಚಯರಾಗ್ತಾರೆ. ಅವರಿವ್ರ ಮುಖಾಂತರವಾಗಿ ಪರಿಚಯ ಮಾಡಿಕೊಂಡು ಸುಮಾರು ಅನೇಕರಿಗೆ ಇವನು ಸುವಾರ್ತೆಯನ್ನ ಇವನು ಸಾರುವವನಾಗಿದ್ದಾನೆ. ಅನೇಕರು ಇವನ ವಾಕ್ಯವನ್ನು ಕೆಲವರು ಸ್ವೀಕರಿಸುವವರು ಇದ್ದಾರೆ, ಕೆಲವರು ವಿರೋಧಿಸುವವರು ಇದ್ದಾರೆ. ವಾಕ್ಯ ಎಲ್ಲಿ ಇದೆಯೋ ಅಲ್ಲಿ ಅನೇಕ ಜನರು ಸ್ವೀಕರಿಸುವವರು ಆಗಿದ್ದಾರೆ, ಅನೇಕ ಜನರು ಲೋಕವೇ ವಿರೋಧಿಸುವಂಥದ್ದಾಗಿದೆ ಎಂಬುದಾಗಿ ದೇವರು ವಾಕ್ಯದ ಗುರುತಾಗಿ ಆತನು ಮಾತನಾಡುತ್ತಾನೆ. ಆ ವಾಕ್ಯವೇ ಯೇಸುಕ್ರಿಸ್ತನಾಗಿದ್ದಾನೆ. ಆದ್ದರಿಂದ ಯೇಸುಕ್ರಿಸ್ತನು ಹೇಳ್ತಾನೆ, ಲೋಕವು ನಿಮ್ಮನ್ನು ದ್ವೇಷ ಮಾಡುತ್ತೆ ಅಂದರೆ ನೀವು ತಲೆ ಕಳ್ಸೋಕೆ ಹೋಗ್ಬಿಡಿ. ಲೋಕ ನಿಮ್ಮನ್ನು ದ್ವೇಷ ಮಾಡೋಕ್ಕಿಂತ ಮೊದಲು ಅದು ನನ್ನನ್ನು ದ್ವೇಷ ಮಾಡ್ತು ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. ಅದೇ ರೀತಿಯಾಗಿ ರಾಬರ್ಟ್ ಮೋರಿಸನ್ ಕೂಡ ಸುವಾರ್ತೆಯನ್ನು ಸಾರುವಾಗ ಸೇವೆಯನ್ನು ಮಾಡುವಾಗ ಕೆಲವರು ಅವನನ್ನು ವಿರೋಧಿಸುವವರಾಗಿದ್ದಾರೆ, ಕೆಲವರು ಆಡ್ಕೊಳ್ಳುವವರಾಗಿದ್ದಾರೆ. ನಿನಗೆ ಮೊದಲೇ ನೀನು ಇಂಗ್ಲೆಂಡ್ ದೇಶದನು, ನಿನಗೆ ಎಲ್ಲಿ ಬರುತ್ತೆ ಚೀನಾ ಲ್ಯಾಂಗ್ವೇಜ್? ನೀನು ಮೊದಲು ಏನು ಮಾಡು, ನಮ್ಮ ದೇಶದ ಭಾಷೆ ನಮ್ಮ ಮೊದಲು ಕಲ್ತ್ಕೊಳ್ಳು ಎಂಬುದಾಗಿ ಅನೇಕರು ಏನು ಮಾಡ್ತಾರೆ, ಬೈತಾರೆ. ಕರ್ನಾಟಕದಲ್ಲಿ ಕನ್ನಡ ಕಲ್ತ್ಕೊಳ್ರು ಎಂಬುದಾಗಿ ಅನೇಕರು ಕೂಡ ಬೈಯುವಂಥವರಾಗಿದ್ದಾರೆ. ಆಮೇಲೆ ಅಂದೇ ರೀತಿಯಲ್ಲಿ ಕೂಡ ಚೀನಾ ದೇಶದಲ್ಲಿ ಕೆಲವರು ರಾಬರ್ಟ್ ಮೋರಿಸನ್ಗೂ ಕೂಡ ಅನೇಕರು ಬಹಿವಂಥವರಾಗಿದ್ದಾರೆ. ಅವರ ಮಾತುಗಳನ್ನು ಅವನು ತಲೆಗೆ ಹಾಕಿಕೊಳ್ಳದೆ, ಅವರು ಆಲಿಸುವಂಥ ಮಾತಿಗೆ ಅವನು ತಲೆ ಕಟ್ಟಿಸಿಕೊಳ್ಳದೆ ದೇವರು ನನ್ನನ್ನು ಈ ದೇಶಕ್ಕೆ ಕಳುಹಿಸಿರುವುದು ಸುವಾರ್ತೆನ ಸಾರುವುದಕ್ಕಾಗಿ ಅದನ್ನು ಮಾತನೇ ಅವನ ತಲೆಯಲ್ಲಿ ಇತ್ತು, ಅದನ್ನು ಮಾತನೇ ನಾನು ಮಾಡಬೇಕು ಎಂಬುದಾಗಿ ಅವನು ಪಣ ತೊಟ್ಟಿದವನಾಗಿದ್ದಾನೆ. ಅದೇ ರೀತಿಯ ಸಭೆಯಲ್ಲಿ ಕೂಡ ಇರುವ ನಾವೆಲ್ಲರೂ ಕೂಡ
ನಮ್ಮ ತಲೆಯಲ್ಲಿ ದೇವರ ಸೇವೆನ ಸುವಾರ್ತೆನ ನಾನು ಮಾಡಲೇಬೇಕು ಅನ್ನುವವರು ಮಾತ್ರ ನೀವು ಕರಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸುವವರಾಗಿರಿ. ಆಮೇನ್, ಹಾಲೆಲೂಯ. ಯಾಕೆಂದರೆ ದೇವರು ನಿಮ್ಮನ್ನು ಆತನು ತನ್ನ ಬದ್ಧಲಿಕೆಯಲ್ಲಿ ಬಾಣಗಳಂತೆ ತಕ್ಕ ಸಮಯದಲ್ಲಿ ಆತನು ತನ್ನ ಯುದ್ಧಕ್ಕಾಗಿ ನಿಮ್ಮನ್ನು ಉಪಯೋಗ ಮಾಡಿಯೇ ಮಾಡುವವನಾಗಿದ್ದಾನೆ. ನಿಮ್ಮನ್ನು ಕೂಡ ಅನೇಕರು ರಕ್ಷಣೆಗೆ ಬರುವಂತೆ ನಿಮ್ಮನ್ನು ಆತನು ಉಪಯೋಗಿಸುವವನಾಗಿದ್ದಾನೆ. ನಿಮ್ಮಿಂದ ಅನೇಕರು ರಕ್ಷಣೆಗೆ ಬಂದೇ ಬರ್ತಾರೆ. ಯಾವಾಗ ಈ ರಾಬರ್ಟ್ ಮೋರಿಸನ್ ದೇವರ ಸೇವಿಸುವಾರ್ಥನ ನಾನು ಸಾರಲೇಬೇಕು ಎಂಬುದಾಗಿ ಪಣ ತೊಟ್ಟಿ ಆ ಚೀನಾ ದೇಶದಲ್ಲೇ ಉಳಿಯುವವನಾಗಿದ್ದಾನೆ. ಆ ದೇಶದ ಜನರು ಯಾರೇ ಆಳಿಸಿದ್ರು, ಯಾರೇ ಬೇಂದ್ರು, ಅವ್ರ ಮಾತಿಗೆ ತಲೆ ಕಡಿಸಿಕೊಳ್ಳದೆ ಅಲ್ಲಿರುವಂಥ ಚೀನಾ ದೇಶದ ಜನರ ಮಧ್ಯದಲ್ಲಿ ಅವನು ಕೂಡ ಚೀನಾ ಭಾಷೆಯನ್ನು ಕಲಿತುಕೊಳ್ಳುವವನಾಗಿದ್ದಾನೆ. ಇದರ ಮುಖಾಂತರವಾಗಿ ಅನೇಕರಿಗೆ ಸುವಾರ್ತೆಯನ್ನು ಸಾರುವುದರ ಮುಖಾಂತರವಾಗಿ ಸುಮಾರು 10 ಜನರು ಇವನ ಮುಖಾಂತರವಾಗಿ ರಕ್ಷಣೆ ಒಂದು ಇವನೇ ರಾಬರ್ಟ್ ಮೋರಿಸನ್ನೇ ಸುಮಾರು 10 ಜನರಿಗೆ ದೀಕ್ಷಾಸ್ಥಾನವನ್ನು ಕೂಡ ಕೊಡುವವನಾಗಿ ಆಶೀರ್ವದಿಸಲ್ಪಡುತ್ತಾನೆ. ಇದು ದೇವರ ಆಶೀರ್ವಾದವೇ ಹೊರತು ಇದು ಲೋಕದ ಜನರ ಆಶೀರ್ವಾದವಲ್ಲ ಎಂಬುದಾಗಿ ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯಲ್ಲವನು ಕೇಳಲಿ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತೆ, ಒಂದು ಆತ್ಮವು ದೇವರ ಕಡೆಗೆ ತೆರೆದುಕೊಳ್ಳುವುದಾದರೆ ಇಡೀ ಪರಲೋಕವೇ ಸಂತೋಷ ಪಡುತ್ತದೆ ಎಂಬುದಾಗಿ. ಆಮೇಲೆ ಆಗಿರುವಾಗ ರಾಬರ್ಟ್ ಮೋರಿಸನ್ ಚೀನಾ ದೇಶದಲ್ಲಿ ದೇವರನ್ನು ಅರಿಯದ ಜನರಿಗೆ ದೇವರ ಪರಿಚಯವನ್ನು ಪರಿಚಯ ಮಾಡಿಕೊಟ್ಟವನಾಗಿದ್ದನು. ದೇವರ ಸೇವೆ ಸುವಾರ್ತೆಯನ್ನು ಸಾರಿದವನಾಗಿದ್ದನು. ಇದರ ಮುಖಾಂತರವಾಗಿ ಸುಮಾರು 10 ಆತ್ಮಗಳಾದರೂ ಅವನು ರಕ್ಷಣೆಯಲ್ಲಿ ನಡೆಸಿದವನಾದನು. 10 ಆತ್ಮಗಳಿಗೆ ದಿಶಾಸ್ಥಾನ ಕೊಡಿಸಿದವನಾಗಿ ರಾಬರ್ಟ್ ಮೋರಿಸನ್ ಗುರುತಿಸಲ್ಪಟ್ಟನು. ಇದರಿಂದ ಮುಖಾಂತರವಾಗಿ ಸುಮಾರು 10 ಆತ್ಮ ಪರಲೋಕದಲ್ಲಿ ಬರುವುದಾದರೆ ಇನ್ನೂ ಎಷ್ಟೋ ಬಹಳ ಬಹಳ ಹೆಚ್ಚಾಗಿ ಪರಲೋಕದ ದೇವರು ಸಂತೋಷವನ್ನು ಪಡುವವನಾಗಿದ್ದಾನೆ. ಅದೇ ರೀತಿಯಾಗಿ ದೇವ ಸಭೆಯಲ್ಲಿರುವ ನಮ್ಮ ಮುಖಾಂತರವಾಗಿ ದೇವರು ಕೂಡ ಮಹಿಮೆ ಹೊಂದಬೇಕೆಂಬುದಾಗಿ ಇದರ ನೋಡ್ತಾ ಇದ್ದಾನೆ. ನಾವು ಏನು ಮಾಡ್ತಾ ಇದ್ದೇವೆ, ನಾವಾಯಿತು, ನಮ್ಮ ಮನೆಯಾಯಿತು, ನಮ್ಮ ಕುಟುಂಬದವರಾಯಿತು ಎಂಬುದಾಗಿ ಚಿಂತಿಸ್ತಾ ಇದ್ದೇವ. ನಾವು ಕೂಡ ರಾಬರ್ಟ್ ಮೋರಿಸನ್ ರೀತಿಯಲ್ಲಿ ನಾವು ಕೂಡ ಅನೇಕರನ್ನು ರಕ್ಷಣೆಯಲ್ಲಿ ನಡೆಸುವವರಾಗಿ ನಾವು ಬದಲಾಗುವುದಕ್ಕಾಗಿ ಪ್ರಯತ್ನ ಪಡುತ್ತಾ ಇದ್ದೇವ? ಅಥವಾ ನಮ್ಮ ಪ್ರಯತ್ನನೇ ಲೋಕದ ಪ್ರಯತ್ನ ಕಡೆಗೆ ಸಾಗ್ತಾ ಇದೆಯಾ? ನಿಮ್ಮನ್ನು ನೀವು ಪರಿಚಯ ಮಾಡಿಕೊಳ್ಳುವವರಾಗಿರಿ. ಯಾಕೆಂದರೆ ಕರ್ತನ ಭರಣದವರೆಗೂ ಮಾತ್ರ ನಮಗೆ ದೇವರು ಸೇವೆಯನ್ನು ಮಾಡುವ ಅವಕಾಶ ಕೊಟ್ಟಿದ್ದಾನೆ. ಸುವಾರ್ತೆಯನ್ನು ಸಾರುವ ಅವಕಾಶ ದೇವರ ಭರಣದವರೆಗೂ ಆಭರಣವಾಗಿ ಬರುತ್ತೆ. ನಾಳೆನೇ ಬರ್ಬೋದು, ಇವತ್ತೇ ಬರ್ಬೋದು, ನಾನು ನೀವು ನೆನಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಕರ್ತನು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ವಾಗ್ದಾನ ಮಾಡಿದಾತನು ನಂಬಿಸ್ತಾನ. ಆತನು ನೆನಸದ ಗಳಿಗೆಯಲ್ಲಿ ಬರಲಿಕ್ಕೆ ಸಿದ್ಧನಾಗಿದ್ದಾನೆ. ಆತನ ಬರೋಣಕ್ಕಿಂತ ಮುಂಚಿತವಾಗಿ ನಾವು ಸೇವಿಸುವ ಜನ ಸಾರಿ ಮುಗಿಸಲೇಬೇಕೆಂಬುದಾಗಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೆಲ್ಲವನ್ನು ಕೇಳಲಿ. ಆದ್ದರಿಂದ ಸಭೆ ಜನರು ಬಂದ ಪುಟ ಹೋದ ಪುಟ ಅನ್ನೋದು ಇನ್ನು ಮುಂದೆ ನಿಲ್ಲಿಸಿ ಸಾಕು. ಇನ್ನು ಮುಂದೆ ಆದರೂ ನೀವು ದೇವರ ಸೇವೆಯನ್ನು ಮಾಡುವವರಾಗಿ ನಿಮ್ಮ ಕುಟುಂಬದಲ್ಲಿ ಸೇವೆ ಸುವಾರ್ತೆ ಅನೇಕರಿಗೆ ಸಾರುವವರಾಗಿರಿ. ನಿಮ್ಮ ಸಂಬಂಧ ಬಳಗದವರಿಗೆ ಸುವಾರ್ತೆಯನ್ನು ಸಾರುವವರಾಗಿರಿ. ನಿಮ್ಮ ಅಕ್ಕಪಕ್ಕದ ಕುಟುಂಬಗಳಿಗೆ ನೀವು ಸುವಾರ್ತೆಯನ್ನು ಸಾರುವವರಾಗಿರಿ. ದೇವರು ಆತನು ತನ್ನ ಕಾರ್ಯವನ್ನು ತಕ್ಕ ಸಮಯದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹೀಗೆ ಮೋರಿಸನ್ ಆ ಚೀನಾ ದೇಶದಲ್ಲಿ ಸೇವೆ ಸುವಾರ್ತೆಯನ್ನು ಮಾಡುವುದರ ಮುಖಾಂತರವಾಗಿ ಆ ಚೀನಾ ಲ್ಯಾಂಗ್ವೇಜ್ ಕೂಡ ಕಲಿತುಕೊಳ್ಳುವವನಾಗಿದ್ದಾನೆ. ಆ ಚೀನಾ ಭಾಷೆಯನ್ನು ಮಾತನಾಡುತ್ತಿದ್ದಲ್ಲ ಕಲಿತಾದ ನಂತರ ದೇವರ ವಾಕ್ಯ ಇವನ ಬಳಿಯಲ್ಲಿ ಇಂಗ್ಲೀಷಲ್ಲಿ ಇರುವಂಥದ್ದಾಗಿದೆ. ಅದನ್ನು ಹೇಗಾದರೂ ನಾನು ಚೀನಾ ದೇಶದ ಜನರಿಗೆ ಭಾಷಾಂತರವನ್ನು ಮಾಡಿಕೊಳ್ಬೇಕು, ಅವರು ಕೂಡ ದೇವರ ವಾಕ್ಯವನ್ನು ಓದಬೇಕು ಎಂಬುದಾಗಿ ಆಗಿನ ಕಾಲದಲ್ಲಿ ಅನೇಕ ಮಿಷನರಿಗಳ ಮುಖಾಂತರವಾಗಿ ಬೈಬಲ್ನ ತರ್ಜಮೆ ಮಾಡುವುದಕ್ಕೆ ಇವನು ಕೂಡ ಒಂದು ಒಳ್ಳೆಯ ಸಹಾಯವನ್ನು ಈ ಬೈಬಲ್ ಪಂಡಿತನಾಗಿ ಒಬ್ಬ ಮಿಷನರಿ ಕೂಡ ಆಗಿ ರಾಬರ್ಟ್ ಮೋರಿಸನ್ ಗುರುತಿಸಲ್ಪಟ್ಟವನಾಗಿರುತ್ತಾನೆ. ಇದರಿಂದ ಅನೇಕ ಚೀನಾ ದೇಶದಲ್ಲಿ ಒಂದು ಬೈಬಲ್ ಕೂಡ ಓದಲಿಕ್ಕೆ ಆಗದೇ ಇರುವ ಆ ಕಾಲದಲ್ಲಿ ಈಗ ಇಡೀ ವರ್ಲ್ಡಲ್ಲಿ ಯಾವುದು ಅತಿ ದೊಡ್ಡ ಬೈಬಲ್ ಪ್ರಿಂಟಿಂಗ್ ಪ್ರೆಸ್ ಇದೆ ಎಂಬುದಾಗಿ ನಾವು ಗೂಗಲಲ್ಲಿ ಹುಡುಕುವುದಾದರೆ ಇಡೀ ವರ್ಲ್ಡಲ್ಲೇ
ಬಿಗ್ಗೆಸ್ಟ್ ಬೈಬಲ್ ಸೊಸೈಟಿ ಅಂತ ಇರುವುದಾದ್ರೆ ಅದು ಚೀನಾ ದೇಶದಲ್ಲಾಗಿದೆ. ಇಡೀ ದೊಡ್ಡ ಫ್ಯಾಕ್ಟ್ರಿ ದೊಡ್ಡ ಕಂಪನಿ ಇರುವುದಾದ್ರೆ ಅದು ಚೀನಾ ದೇಶದಲ್ಲಿ, ಇಡೀ ದೇಶದಲ್ಲಿ, ಇಡೀ ಲೋಕದಲ್ಲಿ ಅತಿ ದೊಡ್ಡ ಬೈಬಲ್ನ ಪ್ರಿಂಟಿಂಗ್ ಪ್ರೆಸ್ ಇರುವಂಥ ದೇಶವೂ ಆಗಿ ಈಗ ಚೀನಾ ದೇಶವು ಗುರುತಿಸಲ್ಪಟ್ಟಿದೆ. ಇದು ಬಲದಿಂದ ಆಗಿದೆ, ಪರಾಕ್ರಮದಿಂದ ಆಗಿದೆ, ಯಹೋವನ ಆತ್ಮನಿಂದಲೇ ಆಗಿದೆ. ಆಮೇಲೆ ನಾವು ನಂಬಿರುವುದಾದ ದೇವರಿಗೆ ಕರುವಂತದ್ದೇ ನಾವು ಮಹಿಮೆಯನ್ನು ಸಲ್ಲಿಸುವವರು ಆಗಿರೋಣ. ಆಮೇಲೆ ಹಾಲೆಲೂಯ, ಯಾಕೆಂದರೆ ದೇವರು ಆಗಿನ ಕಾಲದಲ್ಲಿ ಒಬ್ಬ ಒಬ್ಬ ಮಿಷನರಿ ಕೂಡ ಹೋಗಿದ್ರು ಕೂಡ ಅವನು ಘನವಾಗಿ ಬರ್ತಿದ್ದ ಒಂದೇ ಒಂದು ಬಹಿ